ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಾಮು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆಗಿದ್ದಾರೆ ರಂಗಿತರಂಗ ಸಿನಿಮಾ ಅದ್ಭುತವಾಗಿ ಓರ್ತಾ ಇದೆ ಮೂರನೇ ವಾರಕ್ಕೆ ಕಾಲು ಇಡ್ತಾ ಇದೆ ಬಂದಾಗ ಇನ್ನು ನಾಳೆ ರಿಲೀಸ್ ಸಾರ್ ಅಂತ ಇದ್ರು ಇವತ್ತಾಗಲೇ ಮೂರನೇ ವಾರ ಅದ್ಭುತವಾಗಿ ಅದ್ಭುತವಾದಂಥ ಯಶಸ್ಸನ್ನು ಪಡ್ಕೊಂಡಿರುವಂಥ ಸಿನಿಮಾ ಅದು ಈ ಎರಡು ಮೂರು ವಾರಗಳಂತೂ ಬೆಂಗಳೂರಿನಲ್ಲಿ ಬೇರೆ ಭಾಷೆ ಸಿನಿಮಾಗಳ ಅಬ್ಬರಗಳ ನಡುವೆ ಕೂಡ ಒಂದು ಕನ್ನಡ ಸಿನಿಮಾ ನಿಂತಿದೆ ಅಂದ್ರೆ ಅದು ರಂಗಿ ತರಂಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತೊಮ್ಮೆ ರಂಗಿ ತರಂಗದ ನಿರ್ದೇಶಕರು ಮತ್ತು ನಮ್ಮ ನಾಯಕ ನಟರನ್ನ ನಮ್ಮ ಇವತ್ತಿನ ಕಾರ್ಯ ಕರ್ಕೊಂಡಿದ್ದೀವಿ ಇಲ್ಲಿ ಅಣ್ಣ ತಂದಿರಿ ಇಬ್ಬರು ಬಂದಿದ್ದಾರೆ ನಿರೂಪ್ ಭಂಡಾರಿ ಮತ್ತು ಅನೂಪ್ ಭಂಡಾರಿ ಇವರು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಬ್ಬರು ನಿರ್ದೇಶಕರಾದರೆ ಇನ್ನೊಬ್ಬರು ಸಾರ್ ನಾವೇನಿದ್ರು ಹೀರೋನೇ ಸಾರ್ ಅಂತ ಇದ್ದಾರೆ ಇವ್ರ ಜೊತೆ ಮಾತಾಡಬೇಕು ರಂಗಿ ತರಂಗ ಬಗ್ಗೆ ನೀವು ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂದ್ಕೊಂಡಿದ್ರೆ ನೇರವಾದ ಪ್ರಶ್ನೆಗಳನ್ನ ಕೇಳ್ಬೋದು ಇದು ನೇರ ಪ್ರಸಾರದ ಕಾರ್ಯಕ್ರಮ ಸಂಜಯ್ ಮಾತು ಕಾರ್ಯಕ್ರಮ ನಮಸ್ಕಾರ ಸರ್ ಡೈರೆಕ್ಟರ್ ಫಸ್ಟ್ ಹನೂಪ್ ಭಂಡಾರಿ ಅವರಿಗೆ ನಮಸ್ಕಾರ ಫಸ್ಟ್ ನಮಸ್ಕಾರ ನಿಮ್ಮ ಮುಖದಲ್ಲಿ ಕಳೆ ಕಾಣ್ತಾ ಇದೆ ನಗು ಕಾಣ್ತಾ ಇದೆ ಎಲ್ಲೋ ಒಂದ್ ಕಡೆ ಸಾಧಿಸಿದೇನಿ ಪರವಾಗಿಲ್ಲ ಕನ್ನಡ ಸಿನಿಮಾದಲ್ಲೂ ನಾವು ಏನೋ ಸಾಧನೆ ಮಾಡಬಹುದು ಅನ್ನುವಂತ ಒಂದು ಉತ್ಸಾಹ ಆದ್ರೆ ಉತ್ಸಾಹಕ್ಕಿಂತ ಜಾಸ್ತಿ ಯಾವ ಸಾಗಿದೆ ಏನೋ ಅಂತ ನಗು ಕಾಣ್ತಾ ಇದೆ ನಿಮ್ಗೆ ಏನಿಸ್ತಾ ಇದೆ ಸಿನಿಮಾ ಬಿಡುಗಡೆ ಆಗಿದೆ ಯಾಕಂದ್ರೆ ಸಿನಿಮಾ ಮೊದಲು ಮಾತಾಡಿದ್ವಿ ನಾವು ಸರ್ ಸಿನಿಮಾ ಹೆಂಗಿದೆ ಏನ್ ಮಾಡಿದ್ರಿ ಇವೆಲ್ಲ ಕೇಳ್ತಾ ಇದೆ ಇವಾಗ ಅವೆಲ್ಲ ಕೆಳಗೆ ಇಲ್ಲ ನಾವು ಸರ್ ಕಲೆಕ್ಷನ್ ಹೆಂಗಾಯ್ತು ದುಡ್ಡು ಚೆನ್ನಾಗಿ ಬಂತ ಎಷ್ಟು ಥಿಯೇಟರ್ ಇನ್ಕ್ರೀಸ್ ಮಾಡಿದ್ರಿ ಹೇಳಿ ಸರ್ ಅಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತದೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ ಸೌಂಡ್ ಆಗ್ತಾ ಇದೆ ಸಿನಿಮಾ ಬಗ್ಗೆ ಜನ ಮಾತಾಡ್ತಾ ಇದಾರೆ ಓ ಬಹಳ ದಿನಗಳ ಮೇಲೆ ಒಳ್ಳೆ ಸಿನಿಮಾಗಳು ಬಂದಿದೆ ಯಾಕಂದ್ರೆ ಒಂದು ದೊಡ್ಡ ಸಿನಿಮಾ ಬಂದಾಗ ಈ ಸಣ್ಣ ಸಿನಿಮಾಗಳೆಲ್ಲ ಕೊಚ್ಕೊಂಡು ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಹೌದು ಆದ್ರೆ ನಿಮ್ ಸಿನಿಮಾಗ್ ಟಿಕೆಟೇ ಸಿಗ್ತಾ ಇಲ್ಲ ನಿಜ ಏನಿದ್ರೆ ಗುಟ್ಟೇನು ಆಡಿಯನ್ಸ್ ಅಷ್ಟೇ ಆಡಿಯನ್ಸ್ ವರ್ಡ್ ಆಫ್ ಮೌತ್ ಜನ ಬರ್ತಾ ಇರೋದು ಸ್ಟಾರ್ಟಿಂಗ್ ನಮ್ದು ಫಸ್ಟ್ ಡೇ ನೀವು ಗೊತ್ತಿರಬಹುದು ಸ್ಲೋ ಆಗಿ ಪಿಕ್ಅಪ್ ಆಯ್ತು ಎರಡನೇ ದಿನದಿಂದಾನೇ ಜನ ಮಾತಾಡಕ್ ಶುರು ಮಾಡಿ ಥಿಯೇಟರ್ ಬರೋಕೆ ಮಾಡಿದ್ರು ಮೂರನೇ ದಿನದಿಂದ ಐ ತಿಂಕ್ ಕಂಟಿನ್ಯೂಸ್ ಆಗಿ ಮೋಸ್ಟ್ ಆಫ್ ದ ಸೆಂಟರ್ಸ್ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಅಮೆರಿಕಾ ಬಿಟ್ಟು ಇಂಡಿಯಾ ಬಂದು ಸಿನಿಮಾ ಮಾಡಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತಾ ಅಲ್ಲ ಯಾವತ್ತೂ ಅದ್ರ ಬಗ್ಗೆ ನಾನು ಪಶ್ಚಾತ್ತಾಪನೆ ಪಟ್ಟಿಲ್ಲ ಅಷ್ಟೇ ಕಷ್ಟ ಬಂದ್ರು ಕಷ್ಟ ಬಂದಿದ್ದು ಬಂದಿತ್ತು ಮೂರು ಬೇರೆನೆ ಹೇಳ್ಬೇಕು ಇಲ್ಲ ಕಷ್ಟ ಬಂದಾಗ್ಲೂ ಯಾವತ್ತು ಸಿನಿಮಾ ಮಾಡಬಾರ್ದಿತ್ತು ಅಂತ ಅನ್ಕೊಂಡಿಲ್ಲ ಓಕೆ ಆಗೋ ಬಿಟ್ಟಿದೆ ಆಗಿದೆ ಸಕ್ಸಸ್ ಕಾಣ್ತಾ ಇದೆ ಸಿನಿಮಾ ಸೊ ಇನ್ನು ಖುಷಿ ಆಗ್ತಾ ಇದೆ ಓಕೆ ನಮ್ ಹೀರೋ ಮುಕ್ತಲ್ಲಿ ಕಳೆ ನೋಡಿ ಸರ್ ಅವ್ರು ಸ್ವಲ್ಪ ಭಯ ಇತ್ತು ಆತಂಕ ಇತ್ತು ಅಯ್ಯೋ ಮೊದಲೇ ಲೈವ್ ಸಾರ್ ಅಂತೆಲ್ಲ ಹೇಳ್ತಾ ಇದ್ರು ಇವತ್ತು ಸರ್ ತುಂಬಾ ಲೈವ್ ಆಗಿ ಸರ್ ಆಮೇಲೆ ಹೇಗಿದೆಯಪ್ಪ ತುಂಬಾ ಚೆನ್ನಾಗಿದೆ ಹೇಳಿ ಸರ್ ತುಂಬಾ ಚೆನ್ನಾಗಿದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಹ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಾವು ಗೆ ಹೋದಾಗ್ಲೆಲ್ಲ ಜನ ನಮ್ಮನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ ಸುಮಾರು ಜನ ಹೇಳಿದ್ರು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕನ್ನಡ ಸಿನಿಮಾ ನಾನು ನೋಡೇ ಇರ್ಲಿಲ್ಲ ಮತ್ತೆ ನಿಮ್ ಸಿನಿಮಾಗೋಸ್ಕರ ಗೆ ಬಂದಿದೀನಿ ತುಂಬಾ ಖುಷಿ ಆಯ್ತು ಅಂತ ಸೊ ಎಲ್ಲೋ ಒಂದ್ ಕಡೆ ನಾವು ಕಳ್ಕೊಂಡಿದ್ದ ಆಡಿಯನ್ಸ್ ಮತ್ತೆ ಕನ್ನಡ ಸಿನಿಮಾದ್ ಕಡೆ ಅನೂಪ್ ಅವರು ತರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ಸುತ್ತೆ ಅಹ್ ಹಾಗೇನೆ ಬೇರೆ ಭಾಷೆಯವರು ಬಂದು ಈ ಸಿನಿಮಾನ ನೋಡ್ತಾ ಇದ್ದಾರೆ ನಮ್ಮ ಕನ್ನಡದವರು ಹೆಮ್ಮೆಯಿಂದ ಈ ಸಿನಿಮಾನ ನೋಡಿ ಅಂತ ಕರ್ಕೊಂಡ್ ಬರ್ತಾ ಇದಾರೆ ಬೇರೆ ಭಾಷೆಯವ್ರನ್ನ ಫಾರಿನರ್ಸ್ ನೋಡಿದಾರೆ ಈ ಸಿನಿಮಾನ ಎಲ್ಲೋ ಒಂದ್ ಕಡೆ ಇದ್ದಿದ್ದ ಆಡಿಯನ್ಸ್ ಬೇಸ್ ಇಂದ ಸ್ವಲ್ಪ ಜಾಸ್ತಿನೇ ಸ್ಪ್ರೆಡ್ ಆಗಿದೆ ಅಂತ ಖುಷಿ ಆಗ್ತಾ ಇದೆ ಓಕೆ ಇವ್ರಿಗಂತೂ ಖುಷಿ ಆಗಿದೆ ನಮ್ಗೂ ಸಹ ಸಿಕ್ಕಾಪಟೆ ಖುಷಿಯಾಗಿದೆ ನಿಮ್ಗೂ ಖುಷಿಯಾಗಿದ್ರೆ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ ಮೂರು ಗಂಟೆ ಇದ್ರೆ ಫೋನು ಸಾರ್ ಮಾತಾಡಬೇಕು ಸಾರ್ ಮಾತಾಡ್ಬೇಕು ಅಂತ ಅದ್ ಏನ್ ಮಾತಾಡ್ತಿರೋ ಮಾತಾಡಿ ಹಲೋ ಹಲೋ ನಮಸ್ತೆ ಮುರಳಿ ಸರ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ವಿದ್ಯಾ ಮ್ಯಾಂಗ್ಳೂರ್ನಿಂದ ಮ್ಯಾಂಗ್ಳೂರ್ನಿಂದ ನಮಸ್ಕಾರ ಎಲ್ಲಿ ಮ್ಯಾಂಗ್ಳೂರ್ನಲ್ಲಿ ಮನೆ ವಿದ್ಯಾ ಅವರೇ ನಮಸ್ತೆ ಎಲ್ಲಿದೆ ಮನೆ ಮಂಗಳೂರಿನಲ್ಲಿ ಮಂಗಳೂರು ಇದಕ್ಕಿಂತ ಮುಂಚಿನ ಕಾಲ್ ಮಾಡಿದ್ದೆ ಬಂಟ್ವಾಳ ಬಂಟ್ವಾಳದ ಓಕೆ 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 ಬಂಟ್ವಾಳದವರು ಸಿನಿಮಾ ನೋಡಿದ್ರ ರಂಗಿತರಂಗ ಸೂಪರ್ ಆಗಿತ್ತೆ ನೋಡಿದೆ ಎಲ್ಲ ಮಂಗಳೂರಿನವರಲ್ವಾ ಅದಕ್ಕೆ ನೀವು ಅಂದ್ಬಿಡ್ತೀರಾ ನೋಡಿ ನಮ್ ಜೊತೆಗೆ ಹೀರೋ ಇದ್ದಾರೆ ಡೈರೆಕ್ಟ್ ಇಬ್ರು ಕೂತಿದ್ದಾರೆ ಅಣ್ಣ ತಂದಿರು ಯಾರ್ ಜೊತೆ ಬೇಕಾದ್ರೆ ನೀವು ಮಾತಾಡಬಹುದು

ಅದು ನಿಮ್ಗೆ ಪ್ಲಾನ್ ಹೇಗೆ ಬಂತು ಗುಡ್ಡದ ಭೂತ ನಾವು ನೀವೆಲ್ಲ ಚಿಕ್ಕವರಿದ್ದಾಗಿಂದ ಕೇಳ್ಕೊಂಬಂತ ಅಂತ ಹಾಡು ಎಲ್ಲರಿಗೂ ಇಷ್ಟವಾದ ಹಾಡು ಅದನ್ನ ಈ ಜನರೇಷನ್ ಗೆ ಒಂದು ಹೊಸ ರೀತಿಲಿ ಪ್ರೆಸೆಂಟ್ ಮಾಡೋಣ ಅಂತ ಯೂಸ್ ಮಾಡಿದ್ದು ಏನ್ ಗೊತ್ತಾ ಇದು ಫಿಲ್ಮ್ ಅಲ್ಲಿ ಅದೇ ಒಂದು ಹೈಲೈಟ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಹೌದೌದು ಮ್ಯಾಂಗ್ಳೂರ್ ಜನಕ್ಕಂತೂ ಇನ್ನು ಇಷ್ಟ ಆಗೋಗ್ಬಿಟ್ಟೆ ಇಲ್ಲ ಮ್ಯಾಂಗ್ಳೂರ್ ಮಾತ್ರ ಅಲ್ಲ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಇಷ್ಟ ಆಗಿದೆ ಏನು ಇನ್ನು ತುಡು ಫಿಲ್ಮ್ ಅಲ್ಲಿ ಏನಾದ್ರು ಡೈರೆಕ್ಷನ್ ಇದೆಯಾ ನಿಮ್ಮದು ಅದೊಂದು ಚಾನ್ಸ್ ಇದೆಯಾ ನೋಡೋದು ಇಲ್ಲ ಕನ್ನಡ ಸಿನಿಮಾ ತುಳು ಸಿನಿಮಾ ಎಲ್ಲ ಎಲ್ಲ ಒಂದೇನೆ ಸೊ ಕನ್ನಡ ಸಿನಿಮಾನು ಮಾಡ್ತೀವಿ ಆಪರ್ಚುನಿಟಿ ಸಿಕ್ಕರೆ ತುಳುನ ಮಾಡೋಣ ಓಕೆ ಸರ್ ಸರ್ ನಾನ್ ನಿರುಪ್ಸಾರ್ ಜೊತೆ ಮಾತಾಡ್ಬೇಕಿತ್ತು ಹೇಳಿ ವಿದ್ಯಾ ಅವ್ರೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಿಮ್ ಫಸ್ಟ್ ಇನ್ಮೇಲೆ ನೋಡಿ ನಿಮ್ಗೆ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ಹೌದಾ ವಿದ್ಯಾ ಅವ್ರ ಸೂಪರ್ ಆಗಿ ಆಕ್ಟ್ ಮಾಡಿದ್ರಾ ಅಂಡ್ ಡಾನ್ಸ್ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ಇದ್ಯಾವ್ ಸಾಂಗ್ ಅಲ್ಲೂ ನಿಮ್ ಡ್ಯಾನ್ಸ್ ನೋಡೋಕೆ ಒಂದು ಖುಷಿ ಇತ್ತು ವಿದ್ಯಾ ಅವ್ರ ಮಂಗ್ಳೂರ್ನಲ್ಲೇ ಇದ್ರು ಮಾಡಿಲ್ಲ ಇಬ್ರು ನೋಡಿ ಹೆಂಗಿದ್ದಾರೆ ಅಲ್ಲಿಂದ ಹೋಗಿ ಮಂಗಳೂರಿಂದ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬರ್ತಾ ನಿನ್ನೆಲ್ಲ ಮಂಗ್ಳೂರ್ಲೆ ಇದ್ರೆ ಈಗ ಬಿಸಿ ಅಲ್ವಾ ಹೌದು ಬಿಸಿ ಏನಿಲ್ಲ ನ ಮೀಟ್ ಆಗೋಣ ಅಂತ ಮಂಗ್ಳೂರಲ್ಲಿ ತುಂಬಾ ಚೆನ್ನಾಗ್ ಹೋಗ್ತಾರೆ ಸಿನಿಮಾ ಅಲ್ಲಿ ಆಡಿಯನ್ಸಸ್ ನ ಮಾತಾಡಿಸಿ ಅವ್ರ ಫೀಡ್ಬ್ಯಾಕ್ ತಗೊಳ್ಳೋಣ ಅಂತ ಆ ವಿದ್ಯಾವ್ರೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಡಾನ್ಸ್ ಯಕ್ಷಗಾನ ಇಷ್ಟ ಆಯ್ತಾ ಅಕ್ಕಪಕ್ಕ ಇಷ್ಟ ಆಯ್ತಾ ಯಕ್ಷಗಾನ ಅಂತೂ ಸೂಪರ್ ಆಗಿತ್ತು ಮೊದ್ಲಿಂದ ನಂಗೆ ಯಕ್ಷಗಾನ ಅಂದ್ರೆ ಸ್ವಲ್ಪ ಇಷ್ಟನೇ ಅದಕ್ಕೂ ನಿಮ್ದು ಪ್ರೋಗ್ರಾಮ್ ನೋಡಿ ಅಂತೂ ಸೂಪರ್ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವಿದ್ಯಾ ಅವರು ಫೋನ್ ಮಾಡಿದ್ದಾರೆ ಬಂಟ್ವಾಳ ಕ್ರಾಸ್ ಇಂದ ಫೋನ್ ಮಾಡಿದ್ದಾರೆ ಬಿ ಸಿ ರೋಡ್ ಇಂದ ನಿಮ್ಗೆ ಮುಳಿಯಾ ಜುರಲ್ಸ್ ಅವರ ಆಕರ್ಷಕ ಒಂದು ಗಿಫ್ಟ್ ಓಚರ್ ನ ಕಳಿಸ್ಕೊಡ್ತಾ ಇದೀವಿ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ ಏನ್ ಬೇಕಾದ್ರೂ ತಗೊಂಡಬಹುದು ಅಲ್ಲೇ ನೀವೇ ಇಲ್ಲಿ ಬರಬೇಕಾಗಿಲ್ಲ ಪುತ್ತೂರಲ್ಲಿ ಮತ್ತೆ ಗಣಿಕೋಪಾದಲ್ಲಿ ಶೋರೂಮ್ ಇದೆ ಅಲ್ಲೇ ಹೋಗಿ ಏನ್ ಬೇಕಾದ್ರೆ ನೋಡಿ ಇದೆಲ್ಲ ನಾವೇನು ಹೇಳ್ಕೊಂಡು ಮಾಡೋಕ್ಕಾಗಲ್ಲ ಅಲ್ಲಿ ಇಷ್ಟಪಟ್ಟಿರೋ ಜನ ಇಷ್ಟ ಪಡ್ತಾರೆ ಸರ್ ಎಲ್ಲೋ ಒಂದ್ ಕಡೆ ಒಳ್ಳೆ ಒಂದು ಎಫರ್ಟ್ ಬಿದ್ದಾಗ ಒಳ್ಳೆ ಒಂದು ಸಿನಿಮಾ ಬಂದಾಗ ನೋಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅದು ಬಾಯಿಂದ ಬಾಯಿಗೆ ಜನಗಳು ಮಾತಾಡಿ ಮಾತಾಡಿ ಸಕ್ಸಸ್ ಆಗುತ್ತೆ ನೀವೇನ್ ಹೇಳ್ತಿರ ಇದಕ್ಕೆ ನಿಜ ಯಾಕಂದ್ರೆ ಫಸ್ಟ್ ದಿನ ನಮಗೆ ತುಂಬಾ ಯಾಕಂದ್ರೆ ಫಸ್ಟ್ ಶೋ ಏನಿತ್ತು ಸ್ವಲ್ಪ ಸ್ಲೋ ಇತ್ತು ಓಕೆ ಬಟ್ ಆಮೇಲಿಂದ ಏನ್ ಸ್ಪ್ರೆಡ್ ಆಗಿದೆ ಏನ್ ಇವಾಗ ಹೌಸ್ ಫುಲ್ ಓಡ್ತಾ ಇದೆ ಎಲ್ಲ ಆ ವರ್ಡ್ ಆಫ್ ಮೌತ್ ಇಂದಾನೆ ಅಫ್ಕೋರ್ಸ್ ನಾವು ನಮ್ ಕಡೆಯಿಂದ ಹೋಗಿ ಪ್ರಮೋಟ್ ನಮ್ಮ ಎಚ್ ಕೆ ಪ್ರಕಾಶ್ ಅವರು ತುಂಬಾ ಪ್ರಮೋಟ್ ಮಾಡಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಟ್ ಅದೆಷ್ಟೇ ಮಾಡಿದ್ರು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಜನ ಒಪ್ಕೊಳ್ಳಲ್ಲ ಎಸ್ ಸೊ ಅದು ತುಂಬಾ ಖುಷಿ ಆಗ್ತದೆ ಓಕೆ ನಿಮಗೆ ಅನ್ಸುತ್ತೆ ಸಿನಿಮಾ ಸಕ್ಸಸ್ ಆಗೋಗಿದೆ ಸರ್ ನಗ್ತಾರಿ ಸರ್ ಇನ್ನೇನು ಇಷ್ಟೇ ನಗು ಬರೋದು ನಂಗೆ ಯಾಕಂದ್ರೆ ನಾವು ಈ ಸಿನಿಮಾದು ರೇಟಿಂಗ್ ಗಳು ಒಂದು ವೆಬ್ಸೈಟ್ ಇದೆ ಆನ್ಲೈನ್ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನೋಡಿದಾಗ ಮೊನ್ನೆ ತಾನೇ ತೆಲುಗು ಸಿನಿಮಾ ಒಂದು ಬಾಹುಬಲಿ ಬಿಡುಗಡೆ ಆಗಿದೆ ಅದಕ್ಕೆ ನೈನ್ ಪಾಯಿಂಟ್ ಫೋರ್ ಬಂದಿದ್ರೆ ರಂಗಿತರಂಗ ಕನ್ನಡ ಸಿನಿಮಾಗೆ ಫೈವ್ ರೇಟಿಂಗ್ ಸಿಕ್ಕಿರುವಂತದ್ದು ಬಹಳ ಖುಷಿ ಕೊಡುವಂತ ವಿಚಾರ ಯಾಕಂದ್ರೆ ಎಲ್ಲೋರ್ ಕಡೆ ನೀವು ಇನ್ನೂರು ಕೋಟಿ ಖರ್ಚು ಮಾಡಬಹುದು ಮುನ್ನೂರು ಕೋಟಿ ಖರ್ಚು ಮಾಡಬಹುದು ಆದ್ರೆ ನಾವು ಇರೋದು ಲಿಮಿಟ್ ಅಲ್ಲಿ ನಿಮ್ಮ ಕಾಸ್ಟ್ ನಲ್ಲಿ ನೀವು ಖರ್ಚು ಮಾಡಿರೋದಕ್ಕೆ ಸಿಕ್ಕಿರೋ ರೇಟ್ ನೋಡಿ ಬಹಳ ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ಅದು ಪಾಪ್ಯುಲರ್ ವೆಬ್ಸೈಟ್ ಅದು ಅದೇನು ಯಾರು ಬರ್ಸಕ್ಕಾಗಲ್ಲ ಆಗಲ್ಲ ಏನಿಲ್ಲ ಜನಗಳ ವೀಕ್ಷಣೆ ನೋಡಾದ್ಮೇಲೆ ಅವರ ವ್ಯೂಸ್ ನ ತಗೊಂಡು ಬರೋ ಅಲ್ಲಿ ನೈನ್ ಪಾಯಿಂಟ್ ಫೈವ್ ಬಂದಿದೆ ಅಂದ್ರೆ ಬಾಳ ಖುಷಿ ಆಗ್ತದೆ ನಿಮ್ಗೆ ನೋಡ್ರಿ ಅದು ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತು ಅಂದ್ರೆ ನಾವು ಯಾವ್ದೇ ಫಿಲ್ಮ್ ನೋಡ್ಬೇಕಾದ್ರೂ ಫಸ್ಟ್ ಐಎಮ್ ಡಿ ಬಿ ರೇಟಿಂಗ್ ನೋಡ್ಕೊಂಡು ನೋಡೋದು ಸ್ಪೆಷಲಿ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಎಲ್ಲ ಓಕೆ ಸೊ ಐಎಮ್ ನಲ್ಲಿ ನೈನ್ ಪಾಯಿಂಟ್ ಫೈವ್ ಬಂದಿದೆ ಅಂದಾಗ ನನಗೆ ಆಕ್ಚುಲಿ ನೋಡಿರ್ಲಿಲ್ಲ ನಾನು ಯಾರೋ ಪೋಸ್ಟ್ ಮಾಡಿದ್ರು ನನ್ನ ಫೇಸ್ಬುಕ್ ಪೇಜಲ್ಲಿ ಓಕೆ ಐಎಮ್ ಡಿ ಬಿ ಇದಕ್ಕೆ ರಂಗಿತರಂಗ ನೈನ್ ಪಾಯಿಂಟ್ ಫೈವ್ ಅಂತ ತುಂಬಾ ಖುಷಿ ಆಗೋಯ್ತು ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅಷ್ಟು ಬರೋದಿಲ್ಲ ನಮ್ಮ ಬಂತು ತುಂಬಾ ಖುಷಿ ಅದೇ ಅನ್ಕೊಂಡೆ ಒಂದು ತೆಲುಗು ಸಿನಿಮಾ ಅಷ್ಟೊಂದು ಕೋಟಿ ಖರ್ಚು ಮಾಡಿದ್ರು ಕನ್ನಡ ಸಿನಿಮಾ ನಾವು ಖರ್ಚು ಮಾಡಿಲ್ದೇ ಇದ್ರು ಕಂಟೆಂಟ್ ಅನ್ನ ಕೊಟ್ಟಿದೀವಿ ಬಂದಿದೆ ಅಂದಾಗ ಸಕ್ಸಸ್ ಇಲ್ಲೋ ಒಂದ್ ಕಡೆ ಒಂದ್ ಒಳ್ಳೆ ಮೇಕಿಂಗ್ ಅಲ್ಲಿ ಅಂತ ಅನಿಸ್ತಾ ಇದೆ ಹೌದು ಎನ್ಸಿದೆ ನಿಮ್ಗೆ ಇದಕ್ಕೆ ನಿಮ್ಗೆ ಅನಿಸುತ್ತೆ ಸರ್ ಅದೇ ಜ ನೀವು ಹೇಳ್ದಂಗೆನೆ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಬಾಹುಬಲಿ ನಾನ್ ನೋಡಿಲ್ಲ ಬಟ್ ಅದನ್ನೂ ಒಳ್ಳೆ ಸಿನಿಮಾನೇ ಇರಬೇಕು ಯಾಕಂದ್ರೆ ನೈನ್ ಪಾಯಿಂಟ್ ಫೋರ್ ಒಳ್ಳೆ ರೇಟಿಂಗ್ ಬಟ್ ಜನಕ್ಕೆ ಸಿನಿಮಾ ಥಿಯೇಟರ್ ಇಂದ ಆಚೆ ಬರ್ಬೇಕಾದ್ರೆ ಅವ್ರ ಮನಸ್ ತಲುಪಬೇಕು ಖುಷಿ ಕೊಟ್ಟಿರೋ ಕೊಟ್ಟು ಬಂದ್ವಪ್ಪ ಒಳ್ಳೆ ಸಿನಿಮಾ ನೋಡುದ್ರಿಂದ ತಲೆ ಇರ್ಬೇಕು ಹಲೋ ನಮಸ್ಕಾರ ಮೇಡಮ್ ತಮೇಶ್ ಗೊತ್ತಾಗಿಲ್ಲ ಎಲ್ಲಿಂದ ರೀ ಬ್ಯಾಂಗ್ಳೂರ್ ಎಲ್ಲಿ ಹೆ ರಂಗಿತ್ ರಂಗ ನೋಡಿದ್ರಾ ಟೈಮ್ಸ್ ಓಕೆ ಯಾರ ಜೊತೆ ಮಾತಾಡ್ಬೇಕು ನೀವು ಇಬ್ಬರ ಫಸ್ಟ್ ರೀ ನಾನಿಬ್ಬರ ಹತ್ರ ಮಾತಾಡಿದ್ರೆ ಸರ್ ಹಾಲಿವುಡ್ ಕ್ಯಾಮ್ರಾಮನ್ ಯಾಕೆ ಕರ್ತಿದ್ರಿ ಕನ್ನಡದವ್ರು ಯಾರು ಇರ್ಲಿಲ್ವಾ ಕ್ಯಾಮ್ರಾಮನ್ ಇದಾರಲ್ಲ ನಮ್ದ್ರಲ್ಲಿ ಇಬ್ರು ಇದಾರೆ ಒಬ್ರು ಹಾಲಿವುಡ್ ಅವರು ಒಬ್ರು ಕನ್ನಡದವರು ಇಬ್ರು ಮಾಡಿದ್ದಾರೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕು ಅಂತ ಅಂದ್ರೆ ಅವ್ರ ಸ್ಟೈಲ್ ಆಫ್ ವರ್ಕಿಂಗ್ ಸ್ವಲ್ಪ ಬೇರೆ ನಮ್ಮ ಸ್ಟೈಲ್ ಆಫ್ ವರ್ಕಿಂಗ್ ಬೇರೆ ಸೊ ಅಲ್ಲಿ ಸ್ಟೈಲ್ ಆಫ್ ವರ್ಕಿಂಗ್ ನ ಇಲ್ಲಿ ನಾವು ತಂದು ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಪ್ಲಸ್ ನಾನು ಅವ್ರ ಜೊತೆ ಹಿಂದೆನೂ ವರ್ಕ್ ಮಾಡಿದೆ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಸೊ ನಮ್ಗಾಗ್ಲೇ ಒಂದು ರಾಪ್ ಇತ್ತು ಇಬ್ರು ಮಧ್ಯ ಸೊ ಅವ್ರಿಗೆ ನನ್ ಕೆಲಸ ಇಷ್ಟ ಆಗಿತ್ತು ನನ್ಗೆ ಅವ್ರ ಕೆಲಸ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಜೊತೆಗೆ ವಿಲಿಯಂ ಡೇವಿಡ್ ಅಂತ ನಮ್ಮ ಕರ್ನಾಟಕದವರೇ ಅವರು ಇನ್ನೊಂದು ಟೂ ಕ್ಯಾಮ್ರಾ ಸೆಟ್ ಅಪ್ ಯೂಸ್ ಮಾಡಿದ್ರು ಅವರು ಇನ್ನೊಂದು ಕ್ಯಾಮ್ರಾ ಯೂಸ್ ಮಾಡಿದ್ರು ಸೊ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಫಿಲ್ಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೂವಿ ಅಂಡ್ ನಾನು ನಿಮ್ ಹತ್ರ ಮಾತಾಡಿದೆ ಅವತ್ತು ಥರ್ಸ್ ಡೇ ನೀವು ಓರಿಯನ್ ಮಾಲ್ ವಿಸಿಟ್ ಮಾಡಿದ್ರಿ ಅಂಡ್ ನಾನು ಆಮೇಲೆ ಅಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ನನ್ನ ಫ್ರೆಂಡ್ಸ್ ತೆಲುಗು ಫ್ರೆಂಡ್ಸ್ ಇದ್ರು ನನ್ಗೆ ಅವ್ರಿಗೂ ಹೇಳಿದೆ ಅವರು ನೋಡ್ಕೊಂಡ್ ಬಂದಿದ್ದಾರೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ಆಲ್ ದಿ ಬೆಸ್ಟ್ ಈ ತರ ಕನ್ನಡದವ್ರು ಮುಂದುವರೆದ್ರೆ ಸೀರಿಯಸ್ಲಿ ಖುಷಿ ಆಗುತ್ತೆ ತರಂಗ ಅತ್ಯಂತ ಜನಪ್ರಿಯವಾಗಿ ಓಡ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಈಗ ಮೂರು ವಾರ ಆಗ್ತಾ ಇದೆ ನಾಳೆಗೆ ಆ ಮೂರು ವಾರದಲ್ಲಿ ಸಿಕ್ಕಾಪಟ್ಟೆ ಜನ ಸಿನಿಮಾಗಳನ್ನ ನೋಡಿದ್ದಾರೆ ಅದ್ಭುತವಾದಂತಹ ಸಿನಿಮಾ ಕನ್ನಡದವರೇ ಮಾಡಿರುವಂತಹ ಸಿನಿಮಾ ಎಷ್ಟೇ ದೊಡ್ಡ ಸಿನಿಮಾ ಬಂದ್ರು ಸಾರ್ ಕಂಟೆಂಟ್ ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನಿಲ್ಲಿಸಬಹುದು ಸರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ ನಿರ್ದೇಶಕರು ಅನೂಪ್ ಭಂಡಾರಿ ಅವರು ಈರೋ ನೀರು ಇಬ್ರು ಬಂದಿದ್ದಾರೆ ನಿಮ್ ಜೊತೆ ಮಾತಾಡಬೇಕು ಅಂತ ತುಂಬಾ ಜನ ಮೂರು ಗಂಟೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಹಲೋ ನಮಸ್ಕಾರ ಏನ್ ನಿಮ್ಮ ಹೆಸರು

ಯಾರು ಇರಬೇಕು ನಿಮಗೆ ಇಬ್ರು ಇದ್ದಾರೆ ನೀವು ಹೌದಾ ಸೌರಭ ಅವರ ಇಬ್ರು హీరోయిನ್ ಇದ್ದಾರೆ ಯಾರು ಬೇಕು ನಿಮ್ಗೆ ಉದ್ದಕ್ಕಿದ್ದಾರೆ ಅವರ ಹೆಸರು ಗೊತ್ತಿಲ್ಲ ನನಗೆ ಉದ್ದಿಕಿದ್ದಾರೆ ಹೆಸರು ರಾಧಿಕಾ ಕುಳ್ಳಿಗರ ಹೆಸರು ಬೇಕಾ ನೀವು ಕುಳ್ಳಿಗರ ಬೇಕಾ ಉದ್ದಿಗರ ಬೇಕಾ ಇಬ್ರು ಇಷ್ಟಾನೆ ಆಯ್ತು ಸರ್ ಆಯ್ತು ನಾನು ಕರೆಸಿಕೊಳ್ಳತೀನಿ ಒಂದು 2 ನಿಮಿಷ ಬಿಟ್ ಫೋನ್ ಮಾಡಿ ಅವ್ರು ಸಿಕ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ನೋಡಿ ಅರ್ಸಿಕೆರೆ ಸಿನಿಮಾ ರಿಲೀಸ್ ಮಾಡಿಲ್ಲ ನೀವು

ನಿರೂಪ್ ಅಂಡ್ ಅನೂಪ್ ಫಾರ್ ದಿಸ್ ಮಾತಾಡಿ ಸರ್ ಮಾತಾಡಿ ಸರ್ ಯು ಅನೂಪ್ ಒಂದು ಸ್ಮಾಲ್ ಯು ವೆರಿ ಗುಡ್ ಫಿಲಮ್ ಆಲ್ರೆಡಿ ಬಂದಿದೆ ಸೊ ತುಂಬಾ ವಂಡರ್ಫುಲ್ ಔಟ್ಪುಟ್ ಬಂದಿದೆ ಇದರಿಂದ ಒಂದು ಸ್ಮಾಲ್ ಸಜೆಷನ್ ಏನಂದ್ರೆ ಫಾರಿನರ್ಸ್ ಅಬ್ರಾಡ್ ಅವ್ರೆಲ್ಲರಿಗೂ ಇದು ಒಂಥರ ಸೋಷಿಯಲ್ ಮೀಡಿಯಾಡ್ ವೆರಿ ಗುಡ್ ಐ ಮೀನ್ ವೆರಿ ಗುಡ್ ಇದು ಆನ್ಲೈನ್ ಇವಾಗ ಅಲ್ಲ ನಾವು ಓವರ್ಸೀಸ್ ಥಿಯೇಟ್ರಿಕಲ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಲ್ಲಿ ಓವರ್ಸೀಸ್ ಜೊತೆ ಡಿಸ್ಕಶನ್ಸ್ ನಡೀತಾ ಇದೆ ಸೊ ಐ ತಿಂಕ್ ಎಲ್ಲ ಕರೆಕ್ಟ್ ಆಗಾದ್ರೆ ಎವ್ರಿ ವೇರ್ ಯು ಎಸ್ ಯು ಕೆ ಜರ್ಮನಿ ಸಿಂಗಾಪುರ್ ಜಪಾನ್ ಆಸ್ಟ್ರೇಲಿಯಾ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದೀವಿ ಗುಡ್ ಸಕ್ಸಸ್ ಇನ್ನೊಂದೇನಂದ್ರೆ ನೀವು ಆನ್ಲೈನ್

ತೋರಿಸ್ತೀರಾ ಗೊತ್ತಾಗತ್ತೀನಿ ಸೊದಿದ್ರೆ ಯಾಕಂದ್ರೆ ಒಂದೇ ಒಂದೇ ಸರಿ ಎಲ್ಲಾ ಕಡೆ ಬಿಡುಗಡೆ ಮಾಡಕ್ಕಾಗಲ್ಲ ಫಸ್ಟ್ ಒಳ್ಳೆ ಮೇನ್ ಥಿಯೇಟರ್ ಆಮೇಲೆ ಬಿ ಸಿ ಕೇಂದ್ರಗಳು ಅದಾದ್ಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು ಅಂದ್ರೆ ವ್ಯೂವರ್ಶಿ ಕೂಡ ಜಾಸ್ತಿ ಆಗುತ್ತೆ ಹಲೋ ಹಲೋ ನಮಸ್ಕಾರ ಸರ್ ಸರ್ ನಿರಂಜನ್ ಅಂತ ಸರ್ ನಿರಂಜನ್ ಎಲ್ಲಿಂದ ರೀ ಸರ್ ಮೈಸೂರಿಂದ ಮಾತಾಡಿ ಫ್ರೆಂಡ್ಗಳು ಮಾತಾಡಿ ಸರ್ ಹಲೋ ಹಲೋ ನಿರಂಜನ್ ಸರ್ ಚೆನ್ನಾಗಿ ಸರ್ ನೀವು ಮಾತಾಡ್ತಿರೋದು ಈರೋನಾ ಯಾರ ಜೊತೆ ಮಾತಾಡ್ಬೇಕು ಸರ್ ಸರ್ ನಾವು ಮೊದಲು ಡೈರೆಕ್ಟರ್ ಹತ್ರ ಸರ್ ಮಾತಾಡಿ ಸರ್ ಹೇಳಿ ನಿರಂಜನ್ ಸರ್ ಚೆನ್ನಾಗಿ ಡೈರೆಕ್ಟ್ ಮಾಡಿದಿರಾ ಫಸ್ಟ್ ಟೈಮ್ ಥ್ಯಾಂಕ್ ಯು ಕಂಗ್ರಾಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನೆ ಹೋಗಿ ನೋಡ್ಕೊಂಡು ಬಂದೆ ಕಾಲೇಜ್ ಬಂಕ್ ಹಾಕೋಟೋಗಿ ನೋಡ್ತಾ ಬಂದಿದ್ದೀನಿ ಹೌದಾ ನಾವು ಕಾಲೇಜ್ ಬಂಕ್ ಮಾಡೋದನ್ನ ಎನ್ಕರೇಜ್ ಮಾಡಲ್ಲ ಬಟ್ ನೋಡಿ ಪರವಾಗಿಲ್ಲ ಅಂದ್ರೆ ಮೂರು ಗಂಟೆ ಮೇಲೆ ಹೋಗಿರೋದು ಮನೇಲೆಲ್ಲ ನೋಡ್ತಾರೆ ಟಿವಿ ಈಗ ಓಕೆ ಓಕೆ ಮನೆಯಲ್ಲ ಬರ್ತಾ ಇರ್ಲಿ ಪರವಾಗಿಲ್ಲ ಬಿಡಿ ಸರ್ ಮತ್ತೆ ಚೆನ್ನಾಗಿ ಮಾಡಿದಿರ ಸರ್ ಎಲ್ಲಾ ಸಾಂಗ್ಗಳು ಚೆನ್ನಾಗಿದೆ ಸಾಂಗ್ ಗಳು ಇಷ್ಟ ಆಯ್ತು ಒಂದು ಮಂಗ್ಳೂರ್ ಟೈಪ್ ಸಾಂಗ್ ಇದೆಯಲ್ಲ

ಆ ಡೈರೆಕ್ಟರ್ ನೆಕ್ಸ್ಟ್ ಫಿಲ್ಮ್ ಪ್ಲಾನ್ ಮಾಡ್ತಾ ಇದೀವಿ ಇವಾಗ ಇದ್ರದ್ದು ಪ್ರಮೋಷನ್ಸ್ ಎಲ್ಲ ಮುಗಿದ ತಕ್ಷಣ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಸರ್ ತುಂಬಾ ಚೆನ್ನಾಗಿ ಮಾಡಿದಿರ ಫಿಲಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫೋನ್ ಮಾಡಿದಿರ ಮೈಸೂರಿನಿಂದ ಫೋನ್ ಮಾಡಿದಿರ ನಿಮಗೆ ಒಂದು ಮುಳಿಯಾ ಜೂಲ್ಸ್ ಅವರ ಆಕರ್ಷಕ ಗಿಫ್ಟ್ ಚರಿಮೆ ಕಳಿಸ್ಕೊಳ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಂಗಿ ತರಂಗ ಚಿತ್ರದ ನಿರ್ದೇಶಕರ ಜೊತೆಗೆ ಈಗ ಬಂದಿದ್ದಾರೆ ರಾಧಿಕಾ హీరోయిನ್ ಅವರು ಬಂದಿದ್ದಾರೆ ನಮ್ಮ ಯುತ್ತಿನ ಕಾರ್ಯಕ್ರಮಕ್ಕೆ ರಾಧಿಕಾ ಚೈತ್ರ ಅವರಿಗೆ ನಮಸ್ಕಾರ ನಮಸ್ಕಾರ ಫುಲ್ ಬಿಸಿನಾ

ಗುಡ್ ಹೇಳಿದ್ರಿ ಕರೆಕ್ಟ ನಮಸ್ಕಾರ ನಂದಿನಿ ಅವರೇ ನಮಸ್ಕಾರ ಮ್ಯಾಡಂ ತುಂಬಾ ಚೆನ್ನಾಗಿ ನೀವು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ನಿಮ್ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಮತ್ತೊಂದಸಲಿ ನೋಡಿ ಹಾ ಹೇಳಿ ಆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಮತ್ತೊಂದಸಲ ನೋಡಿ ನೋಡಿ ಮೇಡಂ ತುಂಬಾ ಚೆನ್ನಾಗಿ ಮಾಡಿದೀರಾ ಫೋನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ lot ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಜನ ಫೋನ್ ಮಾಡ್ತಾ ನಾವು ಅದಕ್ಕೆ ಮಾತಾಡೋದು ಕಡಿಮೆ ಮಾಡಿ ಫೋನ್ ತೊಳಿ ಫೋನ್ ಹಿಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಸಿನಿಮಾ ನೋಡೋಕಿಂತ ಮೊದಲು ಬೇರೆ ಇರುತ್ತೆ ಸಿನಿಮಾ ನೋಡಿದ್ಮೇಲೆ ಸಿನಿಮಾ ಓ ಇವ್ರ ಜೊತೆ ಮಾತಾಡ್ತೀವಿ ಖುಷಿ ಅವ್ರಿಗೂ ಇರುತ್ತೆ ಅದಕ್ಕೆ ಫೋನ್ ಬರ್ತಾ ಇದೆ ಹಲೋ ಓಕೆ ರಾಧಿಕಾ ಅವರೇ ಮೊದಲೆಲ್ಲ ಈ ಒಂದು ಹದಿನೈದು ದಿವಸದಿಂದ ರಾಧಿಕಾ ಯಾರಿಗೂ ಅಂತ ಗೊತ್ತಿರಲಿಲ್ಲ ಎಲ್ಲ ಮೈಸೂರು ಒಂದು ಜನ ಗೊತ್ತಿತ್ತು ಇವಾಗ ಇದೆ ರಾಧಿಕಾ ನೋಡಿ ಮಾಡ್ತಾ ಇಷ್ಟೊಂದು ರೀತಿಲಿ ಇನ್ನು ಎಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ಅನ್ಕೊಳ್ಳಲ್ಲ ಯಾಕಂದ್ರೆ ನಾರ್ಮಲ್ ಆಗಿದೆ ಲೈಫ್ ಇನ್ನೂನು ಎಕ್ಸೆಪ್ಟ್ ಫಾರ್ ದ ಪ್ರಮೋಷನ್ಸ್ ಬಟ್ ರಿಸೀವ್ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ಒಂದು ಫಿಲ್ಮ್ ನಾಸ್ ಅ ಪ್ಯಾಕೇಜ್ ಅನೂ ಭಂಡಾರಿ ಡಿರೆಕ್ಷನ್ ಮತ್ತೆ ಮ್ಯೂಸಿಕ್ ಆಗಿರ್ಲಿ ಎಲ್ಲಾನು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದ್ ಏನಂದ್ರೆ ಕೆಲವರೆಲ್ಲ ಕನ್ನಡ ಚಿತ್ರನೇ ನೋಡ್ತಾ ಇದ್ದವರು ನಾನು ಹೋಗ್ಬಿಟ್ಟು ನೋಡ್ತೀನಿ ಆಮೇಲೆ ಇನ್ನೊಂದ್ಸಲಿ ಎರಡು ಮೂರು ಸಲ ಹೋಗ್ಬಿಟ್ಟು ನೋಡ್ತೀನಿ ಅನ್ಕೊಂಡೆಲ್ಲ ಹೇಳ್ದವ್ರೆಲ್ಲ ಸೊ ಅದನ್ ಕೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಹೆಮ್ಮೆಯಿಂದ ಎಲ್ಲರೂ ರಂಗಿ ತರಂಗ್ ಎರಡ್ ಮೂರು ಕನ್ನಡದ ಅಲೆ ಬಣ್ಣ ಬಣ್ಣದ ಅಲೆ ರಂಗಿ ತರಂಗ ರಂಗು ರಂಗದ ತರಂಗಗಳಮಸ್ಕಾರ ತಮೇಶ್ರು ನನ್ನ ಹೆಸರು ಅಭಿಷೇಕ್ ಅಂತ ಅಭಿಷೇಕ್ ಎಲ್ಲಿಂದ ರೀ

ಇಲ್ಲ ಖಂಡಿತ ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ ಅಲ್ಲೆಲ್ಲ ರಿಲೀಸ್ ಮಾಡಕ್ಕೆ ಆಮೇಲೆ ನೀವು ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ ನೀವೇನ್ ಮಾಡಬೇಕು ಅಂದ್ರೆ ಕನ್ನಡ ಸಿನಿಮಾ ನೋಡ್ಬೇಕು ಬೆಸ್ ಬಹುಮಾನ ಬಂದಿದೆ ಮುಳಿಯಾ ಜೂವಲ್ಸ್ ಅವರ ಆಕರ್ಷಕ ಬಹುಮಾನ ನಿಮ್ಗೆ ಕಳ್ಸಿಕೊಡ್ತಾ ಇದೀವಿ ಬೆಂಗಳೂರಿನ ಡಿಕೆನ್ ರಸ್ತೆ ಮಣಿಪಾಲ ಸೆಂಟ್ರಲ್ಲಿ ಶೋ ರೂಮ್ ಇದೆ ಗಣಿಕಪ್ಪ ಪುತ್ತೂರು ಸುಳಿಯಾದಲ್ಲೆಲ್ಲ ಇವರ ಶೋರೂಮ್ ಕೂಡ ಇದೆ ಓಕೆ ಥ್ಯಾಂಕ್ ಯು ನಿಮ್ಗೆ ಬಹುಮಾನ ಕಳಿಸ್ತಾ ಇದ್ದೀವಿ ಹಾ ಒಟ್ಟಾರೆ ಇದೆ ಫೈನಲ್ ಆಗಿ ಮುಂದಿನ ಏನ್ ಜನಕ್ಕೆ ಇಷ್ಟ ಇಷ್ಟಪಡ್ತಾ ಇದೀರಾ ಇಲ್ಲ ನನಗೆ ರಂಗಿತರಂಗ ಇವಾಗ ಆಲ್ರೆಡಿ ಸಕ್ಸಸ್ ಕಾಣ್ತಾ ಇದೆ ಬಟ್ ಆ ಸಕ್ಸಸ್ ನ ಕರ್ನಾಟಕದ ಎಲ್ಲಾ ಕಡೆ ಹೋಗ್ಬೇಕು ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕದ ಆಚೆನೂ ತಗೊಂಡು ಹೋಗ್ಬೇಕು ಅಂತಾನೆ ನಾವ್ ಎಲ್ಲಾ ಕಡೆ ಓಡಾಡ್ಕೊಂಡು ಜನರ ಹತ್ರ ಇಂಟ್ರಾಕ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಸೊ ಈ ರೀತಿ ರೆಸ್ಪಾನ್ಸ್ ಸಿಗ್ದಾಗ ನಾವ್ ಅದನ್ನ ಸುಮ್ನೆ ಇಲ್ಲಿಗೆ ಬಿಟ್ಟು ಮುಂದೆ ನೆಕ್ಸ್ಟ್ ಮಾಡೋಣ ಅಂತ ಹೋದ್ರೆ ತಪ್ಪ ಆಗ್ಬಿಡುತ್ತೆ ಇದನ್ನ ಇನ್ನೂ ದೊಡ್ಡದಾಗಿ ಸಕ್ಸಸ್ ಮಾಡ್ಬೇಕು ನನ್ನ ಆಸೆ ಓಕೆ ಏನು ಅನ್ಕೊಂಡಿದೀರಾ ಸಿನಿಮಾ ಬಗ್ಗೆ ಫೈನಲ್ ಆಗ ಏನ್ ಹೇಳ್ಬೇಕು ಅನ್ಕೊಂಡಿದೀರ ವೀಕ್ಷಕರ್ಗೆ ಯಾರು ನೋಡಿಲ್ವ ಖಂಡಿತ ಪ್ಲೀಸ್ ಹೋಗಿ ನೋಡಿ ಇದು ಮತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಆಭಾರಿ ಆಗಿದ್ದೀನಿ ನೀವು ಸಾಗರದ ಆಚೆಗೆ ತಗೊಂಡು ಹೋಗ್ತಾ ಇದ್ದೀರಾ ತುಂಬಾ ಅದ್ಭುತವಾಗಿ ಎಲ್ಲಾ ಕಡೆಯೂ ಸಿನಿಮಾಗ ಬಿಡುಗಡೆ ಮಾಡಿ ತುಂಬಾ ಕಡೆ ಇನ್ನ ಬಿಡುಗಡೆ ಆಗಿಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ಇನ್ನು ಸಕ್ಸಸ್ ಆಗ್ಲಿ ಹಂಡ್ರೆಡ್ ಡೇಸ್ ಓಡಲಿ ಗ್ಯಾರಂಟಿ ಬನ್ನಿ ಮತ್ತೆ ನಿಮಗೆ ಮುಳಿಯ ಜೀವನ್ಸ್ ಅವರ ಆಕರ್ಷಕ ಬಹುಮಾನ ಜೊತೆಗೆ ಒಗ್ಗಡೆಬ್ಬಿಯ ಪುಸ್ತಕ ಕೂಡ ಒಂದು ಜಿಯವರು ಕೂಡ ಒಂದು ಪುಸ್ತಕನ ಕೊಡ್ತಾ ಇದ್ದಾರೆ ಒಳ್ಳೆ ಅದ್ಭುತವಾದಂತಹ ಸಿನಿಮಾ ಮಾಡಿದ್ದಾರೆ ಮತ್ತೆ ಸಿಗೋಣ ನಾಳೆ ಆರು ಗಂಟೆಗೆ ಅಲ್ಲಿ ತನಕ